होटेल मालिकर संघदवरु ईग तीव्र असमाधान व्यक्तपडिसुत्ता इद्दारे दिढीर नाइट कर्फ्यू गे होटेल न संघटने अवरु विरोध नाइट कर्फ्यू शकड 50% निर्बंध नम्म बिजनेस गे होडेत बीळुत्ते नम्म कष्ट नमगे तोंदरे नावेल्ल बुकिंग्स गळन्न शुरु माड्कोंडिद्दीवि हीगे होटेल मालिकर संघदवरु ईग असमाधानवन्न व्यक्तपडिसुत्ता इद्दारे आमेले होटेल उद्यमदल्लि बिजनेस अंतकंत नोडदे इवाग ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳಾಗಿರತಂತ ಮಧುಕರ್ ಶೆಟ್ಟಿ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಾನು ಅರವಿಂದ್ ಮಾತಾಡ್ತಾ ಇದೀನಿ ಈಗ ಸರ್ಕಾರ ಇವತ್ತು ನಿಯಮವನ್ನ ಜಾರಿಗೆ ತಂದಿರತಕ್ಕಂತದ್ದು 28ನೇ ತಾರೀಕಿನಿಂದ ನೈಟ್ ಕರ್ಫ್ಯೂ ಮತ್ತು 50% ಆಕ್ಯುಪೆನ್ಸಿ ಇದು ಯಾವ ರೀತಿ ನಿಮ್ಮ ಉದ್ಯಮಕ್ಕೆ ಹೊಡೆತ ಈಗಾಗಲೇ ನಮ್ಮ ಕಸ್ಟಮರ್ ಹೇಳ್ಕೊಳ್ಳಲಿಕ್ಕೆ ಜನನೇ ಇಲ್ಲ ಹಾಗಾಗಿ ಈ ಪರಿಸ್ಥಿತಿ ಬಹುಶಃ ಕಳೆದ 2 ವರ್ಷದಲ್ಲಿ ಕೋವಿಡ್ ನಿಂದಾಗಿ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿದೆ ಹಾಗಿರುವಾಗ ಸರ್ಕಾರ ಏಕಾಏಕಿಯಾಗಿ ಡಿಸೆಂಬರ್ 31 ಬಂತು ಒಂದು ಆಕ್ಷಣ ಇವನ್ನು ಕಳೆದ ಸಾರಿಯೂ ಕೂಡ ಇದೇ ಪ್ರಕರಣಗಳು ನಡೆದಿದ್ವಿ ಈಗಾಗಲೇ ನಮ್ಮ ಹೋಟೆಲಲ್ಲಿ 50% ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೀವಿ ಕೆಲವು ಕಡೆ 25ರಿಂದ 30% ಬಿಸ್ನೆಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ಏಕಾಏಕಿಯಾಗಿ 50% ಜನರಿಗೆ ಮಾತ್ರ ಊಟವನ್ನು ಸವಿಲಿಕ್ಕೆ ಅವಕಾಶವನ್ನು ಮಾತ್ರ ಮಾಡಿ ಕೊಡಬೇಕು ಅನ್ನುವಂತ ಒಂದು ಕಾನೂನನ್ನ ಒಂದು ಡೈರೆಕ್ಷನ್ ನ ಏನು ಕೊಟ್ಟಿದೆ ಖಂಡಿತವಾಗಿಯೂ ಕೂಡ ಅದನ್ನ ನಾವು ಸ್ವಾಗತ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂತ ಹೇಳಿದ್ರೆ ವರ್ಷದ ಕೊನೆಯ ದಿನಗಳಲ್ಲಿ ಒಂದು ಎರಡು ದಿನದ ವ್ಯಾಪಾರವನ್ನ ನಾವು ಕಂಡುಕೊಳ್ಳತಾ ಇದೀವಿ ಸರ್ಕಾರ ಅವರ ರಾಜ್ಯ ಸಾರಿಗೆ ಸಂಸ್ಥೆ ಇರಬಹುದು ಉದಾಹರಣೆಗೆ ಹೇಳ್ತಾ ಇದೀನಿ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 10 ರಿಂದ 12 ಗಂಟೆಗಳ ಕಾಲ ಒಂದೇ ಬಸ್ ಅಲ್ಲಿ ಹತ್ರತ್ರ ಕುಳಿತುಕೊಂಡು ಜನ ಪ್ರಯಾಣ ಮಾಡುತ್ತಾರೆ ಅಲ್ಲಿ ಯಾವುದೇ ನಿಷಿದ್ಧವನ್ನ ಹೇರಿಲ್ಲ ಬಸ್ ಸ್ಟ್ಯಾಂಡ್ ಗಳಿರಬಹುದು ರೈಲ್ವೆ ಸ್ಟೇಷನ್ ಗಳಿರಬಹುದು ಅಥವಾ ಏರ್ಪೋರ್ಟ್ ಗಳಿರಬಹುದು ಅಥವಾ ಮಾರ್ಕೆಟ್ ಇರಬಹುದು ಇಲ್ಲಿ ಎಲ್ಲಿಯೂ ಕೂಡ ಜಾರಿ ಮಾಡದಂತ ಒಂದು ಕಾನೂನನ್ನ ಊಟ ಮಾಡುವಂತ ಸ್ಥಳಗಳಲ್ಲಿ ವರ್ಷದಲ್ಲಿ ಒಂದೆರಡು ದಿನ ತಮ್ಮ ಕುಟುಂಬದೊಂದಿಗೆ ಆನಂದದಿಂದ ಹೊರಗಡೆ ಬಂದು ಊಟ ಮಾಡುವಂತ ಈ ಸಂದರ್ಭದಲ್ಲಿ ಸರ್ಕಾರ 50 ಜನರಿಗೆ ಮಾತ್ರ ಸೀಮಿತ ಮಾಡಬೇಕು ಅನ್ನುವಂತದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ನಮ್ಮ ಹೋಟೆಲ್ ಉದ್ಯಮಕ್ಕೆ ಇದೊಂದು ದೊಡ್ಡ ಕಂಟಕವಾಗಿದೆ ಸರ್ಕಾರಿ ಸ್ವಾಮ್ಯದ ಯಾವುದೇ ಕಡೆನೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಹೋಟೆಲ್ ಗೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಅಂತಂದ್ರೆ ಹಾಗಾದ್ರೆ ಸರ್ಕಾರಕ್ಕೆ ನಿಮ್ಮ ಮೇಲೆ ಕೋಪನ ಸರ್ಕಾರ ನಿಯಮಗಳನ್ನು ಜಾರಿಗೆ ತರ್ತಾ ಇರೋದು ಜನರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಅಲ್ವಾ ಖಂಡಿತವಾಗಿಯೂ ಅವರಿಗೆ ಏನು ಕೋವಿಡ್ ಬಂದಾಗ ಯಾವ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಯಾವ ಎಸ್ಓಪಿ ಅನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ನಾವು ತಪ್ಪದೆ ಪರಿಪಾಲಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹೋಟೆಲ್ ಉದ್ಯಮಿಗಳು ಕೂಡ ಅದರ ಪಾಲನೆಯನ್ನು ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ವರ್ಷದಲ್ಲಿ ಒಂದು ಎರಡು ದಿನ ಹೊರಗಡೆ ಬಂದು ಊಟ ಮಾಡುವಂತ ಈ ಸಂದರ್ಭದಲ್ಲಿ ಅವರ 50% ಗೆ ಈಗಾಗಲೇ ನಮ್ಮ ವ್ಯಾಪಾರ 50% ಗೆ ಬಂದು ನಿಂತುಕೊಂಡಿದೆ ನಾವು ಅವರಿಗೆ ಜನರಿಗೆ 50 ಜನರಿಗೆ ಮಾತ್ರ ಪ್ರವೇಶವನ್ನು ಕೊಡಬೇಕು ಅಂತ ಹೇಳಿದಾಗ ನಮ್ಮ ವ್ಯಾಪಾರ 25% ಗೆ ಬರುತ್ತೆ ಅದರಲ್ಲಿ ನಮಗೆ ಬ್ಯಾಲೆನ್ಸ್ ಕೂಡ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಿಂತ ಹೋಟೆಲ್ ಉದ್ಯಮವನ್ನು ಬಂದ್ ಮಾಡೋದೇ ಒಳ್ಳೆಯದು ಅನ್ನುವಂಥ ಒಂದು ಚರ್ಚೆಯೂ ಕೂಡ ನಮ್ಮ ಹೋಟೆಲಿಗರಲ್ಲಿ ನಡೀತಾ ಇದೆ ಸರ್ಕಾರಕ್ಕೆ ಯಾಕೆ ನೀವು ಮನವಿ ಮಾಡಬಹುದು ನಿಮ್ಮ ಅಸೋಸಿಯೇಷನ್ ವತಿಯಿಂದ ಸರ್ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸಂಪರ್ಕವನ್ನು ಮಾಡಿ ಅವರಿಗೂ ಕೂಡ ನಮ್ಮ ವೇದನೆ ಏರಿದೆ ನಮ್ಮ ಕಷ್ಟ ಏನಿದೆ ನಮ್ಮ ಸಂಕಷ್ಟ ಏನಿದೆ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ 50-50 ರೂಲ್ಸ್ ಬಗ್ಗೆ ತಾವು ಮಾತನಾಡಿದ್ರಿ ಅಟ್ ದ ಸೇಮ್ ಟೈಮ್ ನೈಟ್ ಕರ್ಫ್ಯೂ ಕೂಡ ಇದೆ 10 ದಿನ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಈ ನೈಟ್ ಕರ್ಫ್ಯೂ ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಸರ್ ಈಗ ನೈಟ್ ಕರ್ಫ್ಯೂ ಹೇರಿರೋದ್ರಿಂದ ಅಲ್ಲಿಯೂ ಕೂಡ ನಮಗೆ ಏನಾಗುತ್ತೆ ಒಂದು 25ರಿಂದ 30% ವ್ಯಾಪಾರ ಕಮ್ಮಿ ಆಗುತ್ತೆ ಈ ವೀಕ್ ಡೇಸ್ ಅಲ್ಲಿ ವರ್ಕ್ ಮಾಡುವಂತಹ ಕೆಲವು ಕುಟುಂಬಗಳು ರಾತ್ರಿ ತಡರಾತ್ರಿ ಊಟಕ್ಕೆ ಬರ್ತಾರೆ 8:30 ಗಂಟೆ ಅಥವಾ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡುವಂತಹ ಹುಡುಗರು ಇರಬಹುದು ಹುಡುಗಿಯರು ಇರಬಹುದು ಅವೆಲ್ಲರೂ ಕೂಡ ಹೋಟೆಲ್ಗೆ ಬರುವಂಥದ್ದು 9:30 ಗಂಟೆ ಮೇಲೆ ಈ ನೈಟ್ ಕರ್ಫ್ಯೂ ಹೇರಿರೋದ್ರಿಂದ ಜನ ಹೊರಗಡೆ ಬರಲಿಕ್ಕೂ ಕೂಡ ಭಯ ಬೀಳ್ತಾರೆ ಬರಲಿಕ್ಕೂ ಆಗೋದಿಲ್ಲ ಅವರ ಪೊಲೀಸ್ನವರು ಇರಬಹುದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಆ ಟೈಮಿಗೆ ಅರ್ಧ ಗಂಟೆ ಮುಂಚೆನೇ ಬಂದು ನಮ್ಮ ಹೋಟೆಲ್ ಉದ್ಯಮವನ್ನು ಹೋಟೆಲನ್ನು ಕ್ಲೋಸ್ ಮಾಡ್ತಾರೆ ಹಾಗಾಗಿ ನಾವು ಏನು ಒಂದು ದಿನಕ್ಕೆ ವ್ಯಾಪಾರವನ್ನು ಮಾಡಬೇಕು ಎನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಆ ವ್ಯಾಪಾರವನ್ನು ನಮಗೆ ಮುಟ್ಟಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಮ್ಮ ಇಡೀ ಇಂಡಸ್ಟ್ರಿ
ನಷ್ಟದತ್ತ ಸಾಗ್ತದೆ ಹಾಗಾಗಿ ನೈಟ್ ಕರ್ಫ್ಯೂ ಕೂಡ ಅವರು ಏನು ಈಗ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ ಈಗಾಗಲೇ ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಹೋಟಲ್ ಉದ್ಯಮವನ್ನ ಬಂದ್ ಮಾಡ್ಲಿಕ್ಕೆ ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ನಾವು ಬಂದ್ ಮಾಡಿದೀವಿ ಇಲ್ಲ ಅಂತ ಇಲ್ಲ ದಯವಿಟ್ಟು ಇದರ ಬಗ್ಗೆ ಸರ್ಕಾರವು ಕೂಡ ಜನರಿಗೆ ಊಟ ಬಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರು ಕೂಡ ನಮ್ಮನ್ನ ಒಂದು ಪರಿಗಣನೆ ತೆಗೆದುಕೊಂಡು ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮಾಧ್ಯಮದ ಮೂಲಕ ನಾವು ಕೂಡ ಕೇಳ್ಕೊಳ್ತೀವಿ ಅಲ್ಲ ಹಾಗಲ್ಲ ಹಾಗಲ್ಲ ಸ್ವಲ್ಪ ಕ್ಲಾರಿಟಿ ಇರಲಿ ಮಧುಕರ್ ಶೆಟ್ಟಿ ಅವರ ಈಗ ನಿಮಗೂ ಲಾಸ್ ಆಗಬಾರದು ಕೋವಿಡ್ ಟ್ರಾನ್ಸ್‌ಮಿಷನ್ ಜಾಸ್ತಿ ಆಗಬಾರದು ಅನ್ನೋದೇ ಆದರೆ ಸರ್ಕಾರಕ್ಕೆ ನಿಮ್ಮ ಮನವಿ ಮತ್ತು ಸಲಹೆ ಏನು ಅಂತ ಈಗ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಕಳಕಳಿ ಅನ್ನುವಂತದ್ದು ಇದ್ದೇ ಇರುತ್ತೆ ನಾಳೆ ಏನಾದರೂ ಕೋವಿಡ್ ಜಾಸ್ತಿ ಆಯ್ತು ಒಮಿಕ್ರಾನ್ ಅಬ್ಬರ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಉದ್ಯಮವೂ ಕೂಡ ಮುಚ್ಚಬೇಕಾಗುತ್ತೆ ಹಾಗಾಗಿ ಸರ್ಕಾರ ಏನು ಕಾನೂನನ್ನು ತೆಗೆದುಕೊಳ್ತದೆ ಅದಕ್ಕೆ ಖಂಡಿತವಾಗಿಯೂ ಕೂಡ ನಾವು ಸಹಕಾರವನ್ನು ಕೊಟ್ಟುಕೊಂಡೇ ಹೋಗ್ತೀವಿ ಆದರೆ ಯಾವುದೇ ಕಾನೂನನ್ನು ಅವರು ವಿಧಿಸುವುದಿದ್ರೂ ಕೂಡ ಹೇರುವುದಿದ್ರೂ ಕೂಡ ಅದು ಖಾಲಿ ಒಂದು ಹೋಟೆಲ್ ಉದ್ಯಮದ ಮೇಲೆ ಮಾತ್ರ ಆಗಬಾರದು ಅನ್ನುವಂಥದ್ದು ಕೂಡ ನಮ್ಮ ವಿನಂತಿ ಈಗ ನೈಟ್ ಕರ್ಫ್ಯೂ ಅವರು ರಾತ್ರಿ ತಡರಾತ್ರಿ ಅಂದರೆ 11:30 ರ ನಂತರ ಮಾಡೋದಿದ್ದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ನಮ್ಮ ಸಹಕಾರವನ್ನು ನಾವು ಕೊಡ್ತೀವಿ ಈಗ ಏನಾಗುತ್ತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಸಾಮಾನ್ಯವಾಗಿ ಬಿಸ್ನೆಸ್ ಆಗುವಂಥದ್ದು ರಾತ್ರಿ 9:00 ರಿಂದ 11:30 ವರೆಗೆ ಆ 9 to 11:30 ನೈಟ್ ಕರ್ಫ್ಯೂ ಬಂತು ಅಂತಾದರೆ ಆ ಉದ್ಯಮ ಮುಚ್ಚಲೇಬೇಕಾಗುತ್ತೆ ನಾವು ಕೂಡ ಮಾಡುವಂಥ ಬಿಸ್ನೆಸ್ನಲ್ಲಿ ಒಂದು ಜಿ ಎಸ್ ಟಿ ಇರ್ಬೋದು ಅಥವಾ ಟ್ಯಾಕ್ಸ್ಗಳಿರ್ಬೋದು ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ಗಳಿರ್ಬೋದು ಅಥವಾ ಅದೆಷ್ಟು ಅವಿದ್ಯಾವಂತ ಕಾರ್ಮಿಕರಿಗೂ ಕೂಡ ನಾವು ಕೆಲಸವನ್ನು ಕೊಟ್ಟಿದ್ದೀವಿ ಊಟವನ್ನು ಕೊಡ್ತಾ ಇದ್ದೀವಿ ವಸತಿಯನ್ನು ಕೊಡ್ತಾ ಇದ್ದೀವಿ ಬಹುಶಃ ಒಂದು ಅರೆ ಸರ್ಕಾರ ಮಾಡುವಂಥ ಕೆಲಸವನ್ನು ಹೋಟ್ಲು ಉದ್ಯಮ ಮಾಡ್ತಾ ಇದೆ ಇದನ್ನು ಕನ್ಸಿಡರ್ ಮಾಡಿಕೊಂಡು ನಮ್ಮನ್ನು ಕೂಡ ಆ ರೀತಿಯ ಒಂದು ಸಭೆಗೆ ಸರ್ಕಾರ ಕರೆದು ಒಂದು ಚಿಂತನೆಯನ್ನು ಮಾಡಿ ಹೇಳಿದಾಗ ನಾವು ಕೂಡ ನಮ್ಮ ಸಜೆಷನ್ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ನಿಮ್ಮ ಮನವಿಯನ್ನು ಸರ್ಕಾರ ಒಪ್ಪಲಿಲ್ಲ ಅಂದರೆ ಏನು ಚಿಂತನೆ ನಿಮ್ಮದು ಈಗ ಇಯರ್ ಎಂಡಲ್ಲಿ ಹೋಟೆಲ್ಗಳನ್ನೇ ಕ್ಲೋಸ್ ಮಾಡಿಬಿಡೋಣ ಅಂತಕ್ಕಂಥ ಯೋಚನೆ ಏನಾದರೂ ಇದೆಯಾ ಈಗಾಗಲೇ 30% ಹೋಟ್ಲು ಕ್ಲೋಸ್ ಆಗಿ ಹೋಗಿದೆ ಕೋವಿಡ್ನಿಂದಾಗಿ ಮತ್ತೆ ಈಗ ಸರ್ಕಾರದ ಜೊತೆಗೆ ನಾವು ನಿಲ್ಲಲೇಬೇಕಾಗುತ್ತೆ ಈಗ ಸರ್ಕಾರ ಯಾವುದೋ ಒಂದು ಕಾನೂನು ತಂದರೂ ನಮಗೆ ಆ ಕಾನೂನಿಂದ ತೊಂದರೆ ಆದರೂ ಕೂಡ ಆ ತೊಂದರೆಯನ್ನು ಅನುಭವಿಸಿಕೊಂಡು ನಷ್ಟವನ್ನು ಪರಿಪಾಲಿಸ್ಕೊಂಡು ನಾವು ಉದ್ಯಮವನ್ನು ನಡೆಸಬೇಕಾಗತ್ತೆ ಈಗ ನಾಳೆ ಸರ್ಕಾರ ಈಗಾಗಲೇ 50% ಜನರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಓಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾನೂನನ್ನು ಮಾಡಿದರೆ ಖಂಡಿತವಾಗಿಯೂ ಅದನ್ನು ಪಾಲನೆಯನ್ನು ಮಾಡಬೇಕಾಗುತ್ತೆ ಅದರ ವಿರುದ್ಧವಾಗಿ ಹೋಗುವಂಥ ಕೆಲಸ ಇರಲ್ಲ ಆದರೆ ನಮ್ಮ ಕಳಕಳಿ ವಿನಂತಿ ಏನು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಸ್ವಲ್ಪ ಸರಳೀಕರಣಗೊಳಿಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ಸರ್ಕಾರಕ್ಕೆ ನಿವೇದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಓಕೆ ಮಧುಕರ್ ಶೆಟ್ಟಿ ಅವರೇ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿ ಅವರ ಕಷ್ಟ ನಷ್ಟಗಳನ್ನು ಅವ್ರು ಹೇಳ್ಕೊತಾ ಇದ್ದಾರೆ ಪಾಪ ಸರ್ಕಾರ ಹೇರಿರ್ತಕ್ಕಂಥ ನಿರ್ಬಂಧಗಳಿಂದಾಗಿ ನಮಗೆ ವ್ಯಾಪಾರ ಲಾಸ್ ಆಗುತ್ತೆ ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡಿ ಅಂತ ಅವರ ಮನವಿ